ಕನ್ನಡ ಜಾಣ ಜಾಣಿಯರ ನಮಸ್ಕಾರ. ಪುನೀತ್ ಕೆರೆಳ್ಳಿ ಅಂತವನಿಗೆ ಮತ್ತು ಚೈನ್ ಚೈತ್ರ ಅಂತವ್ರಿಗೆ ಈ ಸಂಗೀಗಳಿದ್ನೇ ಹೇಳ್ಕೊಟ್ಟಿರೋದು, ಇದನ್ನೇ ಕಲ್ತಿರೋದು. ಅದ್ರ ತಕ್ಕನಾಗಿ ಒಂದಷ್ಟು ಜನ ಮುಸ್ಲಿಂ ಹುಡುಗ ಹುಡುಗಿರು ಸೋಷಿಯಲ್ ಮೀಡ್ಯಾದಲ್ಲಿ ಒಳಗೆ ಕೂಡಂಗಿಗಳ ಥರ ಆಡ್ತಾಯಿದ್ರು. ನೀವು ಅಷ್ಟೇ, ಬೇರೆ ಏನು ಆಡ್ತಾಯಿಲ್ಲ, ಕೂಡಂಗಿಗಳ ಥರ ಆಡ್ತಾಯಿದ್ರು. ಮತ್ತು ಕುಮಾರಸ್ವಾಮಿ ಅವರೇ, ನೀವು ತೇಜಸ್ವಿ ಸೂರ್ಯನ ಮಟ್ಟಕ್ಕೆ ಇಳಿಬಾರ್ದು, ಆ ಥರ ಮಾತಾಡೋಕೆ ಹೋಗ್ಬಾರ್ದು. ಅಷ್ಟೇ ಅಲ್ಲ, ನೀವು ಹೇಳಿದ್ರೆ ಜಮೀರ್ ಜೊತೆ ನನಗೆ ಸಲಿಗೆನೇ ಇಲ್ಲ ಅಂತ. ಧರ್ಮಸ್ಥಳದಲ್ಲಿ ಇದೆಯಲ್ಲ ಕಂಠಿಯಾರದ ಕತೆ ಅಂತ, ನಿಮ್ಮದು ಡೈಮಂಡ್ ಕತೆಗಳ ಬೇಜಾನ್ ಇದೆ ತಾನೇ ಅಲ್ವಾ? ಇದೆಲ್ಲ ನೋಡ್ತಾ ಹೋಗೋಣ. ಪುನೀಕೆರೆ ಹೇಳಿ ಜಮೀರ್ ಅಹಮದ್ ಕರೀತಾನೆ, ನಿಮ್ಮ ಅಪ್ಪನ ಗುಟ್ಟಿದ್ರೆ ರಾಮನಗರಪ್ಪ ಮಂಡ್ಯಕ್ಕಪ್ಪ ಹಾಸನಕ್ಕಪ್ಪ ಅಂತ. ಏನ್ರಿ ಭಾಷೆ ಇದು? ಹಾಂ, ಅಪ್ಪನ ಗುಟ್ಟಿದ್ರೆ ಯಾರಿಗೆ ಬೈದಂಗೆ ಆಗುತ್ತೆ? ಜಮೀರ್ ತಾಯಿಗೆ ಬೈದಂಗೆ ಆಗಲ್ವದು? ಇದೇ ಚೈನ್ ಚೈತ್ರ ಜಗದೀಶ್ ಸಿಂಗ್ ನಮ್ಮ ಲಾಯರ್ ಜಗದೀಶ್ಗೆ ಬಿಗ್ ಬಾಸಲ್ಲಿ ಕುತ್ಕೊಂಡು ನಿಮ್ಮ ಅಪ್ಪನ ಗುಟ್ಟಿದ್ರೆ ಏನದು? ಪಾಪ ಸುದೀಪ್ ಅವ್ರು ಚೆನ್ನಾಗಿ ಹುಗಿದ್ರು ಬಿಡಿ, ಅದು ಬೇರೆ ಪ್ರಶ್ನೆ. ಅದು ಏನು ಸಂಗೀಗಳು ನೀವು ಕಲ್ತಿರೋದು? ಇದನ್ನೇ ಹೇಳ್ಕೊಟ್ರೆ ನಿಮಗೆ, ಇದೇ ನಿಮ್ಮ ಕಲ್ಚರು ಕಚಡಾಗಳ. ಇದೇ ಮಾತು ನೀನು ಡಿ ಕೆ ಸುರೇಶ್ಗಳು ನೋಡೋದು, ನಿಮ್ಮ ಮೀಟ್ರ್ ಇದ್ದೀನಿ ಮಗನೇ ನೀನು. ಇದೆಯಾ ನಿನಗೆ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಪತ್ರಿಕೆ ಅವ್ರು ಕೇಳ್ತಾರೆ, ಏನು ಸರ್ ಕುಮಾರಸ್ವಾಮಿಯವ್ರು ಹೇಳಿದ್ದಾರೆ ಸರ್ಕಾರ ಬಿದೋಗುತ್ತಂತೆ ನಿಮ್ಮದು ಅಂತ. ಅದಕ್ಕೆ ಡಿ ಕೆ ಸುರೇಶ್ ಅವ್ರು ಹೇಳ್ತಾರೆ, ಅಲ್ಲಿಗಂಟ ಅವ್ರು ಬದುಕಿರ್ತಾರೆ ಫಸ್ಟ್ ನೋಡ್ಕೊಳ್ಳಿ ಅಂತೇಳ್ಬಿಟ್ಟು. ನಿನಗೆ ಕುಮಾರಸ್ವಾಮಿ ಮೇಲೆ ಅಭಿಮಾನ ಇದ್ದರೆ ಪುನೀತ್ ಕೆರೆ ಹೇಳಿ ಡಿ ಕೆ ಸುರೇಶ್ ಅವರಿಗೆ ಈ ಮಾತು ಹೇಳು, ನೀನು ರಾಮನಗ್ರಕ್ಕೆ ಬಾ, ಚನ್ನಪಟ್ಟಣಕ್ಕೆ ಬಾ, ಹಾಸನಕ್ಕೆ ಬಾ, ಮಂಡ್ಯಕ್ಕೆ ಬಾ ಅಂತ. ನೀನು ಒಪ್ಕೋತೀನಪ್ಪ? ಹೋಗಿ ಹೋಗಿ ಜಮೀರ್ ಮೇಲೆ ಬಿದ್ದಿದೆಯಲ್ಲ ಅಂದರೆ, ಇವತ್ತಿನ ಒಕ್ಕಲಿಗರ ಬಗ್ಗೆ ಕಾಳಜಿ ಇಲ್ಲ, ನೀನು ಯಾವನ್ನು ಫಸ್ಟ್ ನನಗೆ ಗೊತ್ತಿದ್ದೀನಿ ಅಂತ ಎಡಬಡಂಗಿನ ಅಂತೇಳ್ಬಿಟ್ಟು. ನಿನಗೆ ಕಾಳಜಿ ಇದ್ದರೆ ನೀನು ಹಿಂಗೆ ಮಾತಾಡು, ಅದು ಬಿಟ್ಬಿಟ್ಟು ನೀನು ಈ ಜಮೀರ್ದು ಕುಮಾರಸ್ವಾಮಿ ನಡೀತಾ ಇದೆ ಅಂತೇಳಿ ಬೇಳೆ ಬೀಸ್ಕೊಳಕ್ಕೆ ಬರ್ತಾ ಇದ್ದಲ್ಲ ನೀನು ಹಡ್ನಾಡಿ ನೀನು. ಆಯ್ತಪ್ಪ, ಸೌಜನ್ಯಗೌಡ ಅನ್ನೋ ಹುಡುಗಿನ ಹರಿದು ಮುಕ್ಕಿದ್ರಲ್ಲಪ್ಪ ಧರ್ಮಸ್ಥಳದಲ್ಲಿ, ಹರಿದು ತಿಂದ್ರಲ್ಲ, ಬಂದು ಮಾತಾಡಿ ನೋಡೋಣ. ಇಲ್ವೋ ತಾಕತ್ತು? ಮೀಟ್ರಲ್ವೇನೋ ಸೌಜನ್ಯಗೌಡ ಒಕ್ಕಲಿಗರಲ್ವಂಗಾರೆ, ನಿನ್ನ ಲೆಕ್ಕ ಹಿಂದೂ ಅಲ್ವಂಗಾದ್ರೆ ಮಾತಾಡಿ ನೋಡೋಣ. ಯಾವನಾರು ಒಬ್ಬರು ಮಾತಾಡಿದ್ರೆ ಲೋಫರ್ಗಳ ನೀವು? ತಕ್ಕನಾಗಿ ಈ ಸಂಗಿಗಳು ತೋಡಿರುವ ಗುಂಡಿಗೆ ಕರೆಕ್ಟಾಗಿ ಮುಸ್ಲಿಂ ಬಕರಗಳು ಬೀಳ್ತಾವ್ರೆ ಒಂದಷ್ಟು ಜನ. ನೀವು ಅಲ್ಲ, ಅವನೇನೋ ಅಲ್ಲೊಂದು ಬಣ್ಣ ಕಪ್ಪ ಬಿಳುಪ ಮತ್ತೊಂದು ಕೇಳ್ದ ಅಂದ ತಕ್ಷಣ ಬಾಯಿ ಬಂದ ಅವ್ನ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀರಿ ನೀವು. ಅವನ ಬಗ್ಗೆ ಮಾತಾಡಬೇಕಾದ್ರೆ ನನ್ನಂಥವ್ರು ನೀವಲ್ಲ, ನೀವೇನು ಮಾತಾಡಬೇಕು? ಕುಮಾರಸ್ವಾಮಿ ವಿಚಾರದಲ್ಲಿ ಜಮೀರ್ ಅಹಮದ್ದು ದೇವೇಗೌಡರನ್ನ ಕೊಂಡ್ಕೊತಿನ ವಿಚಾರದಲ್ಲಿ ಮಾತಾಡಿದಾಗ ದೊಡ್ಡ ಮಟ್ಟದಲ್ಲಿ ಬಂದು ಉಗಿಬೇಕಾಯಿತು, ಮಾತಾಡಬೇಕಾಯಿತು. ಆ ಸಮುದಾಯಕ್ಕೆ ಬುದ್ಧಿ ಹೇಳಬೇಕಾಯಿತು, ನೀವು ಅವೇರ್ನೆಸ್ ಮೂಡಿಸ್ಬೇಕಾಯಿತು. ಆ ಕೆಲಸ ನೀವು ಮಾಡಲೇ ಇಲ್ಲ. ಈಗ ನಿಮ್ಮ ಧರ್ಮದ ವಿಚಾರಕ್ಕೆ ಬಂದ ತಕ್ಷಣ ಓ ಅಂತ ಬಂದು ಬಿದ್ದಿದ್ದೀರ. ಮತ್ತು ನೀವು ಒಂದು ಧರ್ಮ ಅಂದರೆ ನೀವು ಮತ್ತೇನು ಅಲ್ಲ ನೀವು ಅಲ್ವಾ? ಏಕೆಂದರೆ ಅವರು ಒಂದು ಗುಂಡಿ ತೋಡಿದ್ದಾರೆ ಪಾಪ. ಈ ಕುಮಾರಸ್ವಾಮಿಯವರು ಅರ್ಥ ಮಾಡ್ಕೋಬೇಕು ಸರ್, ನೀವು ತೇಜಸ್ವಿ ಸೂರ್ಯನ ಮಟ್ಟಕ್ಕೆ ಕೇಳಿದ್ ಮಾತಾಡಬಾರ್ದು ಸರ್. ನೀವು ಶುರು ಮಾಡಿದ್ರಿ ಇವತ್ತು, ಏನು ಪಂಚಾರಕರಿಂದ ದುಡ್ಡು ತಂದು ಕೊಟ್ಬಿಡ್ತಾರೆ ಅಂತೇಳ್ಬಿಟ್ಟು. ಆ ತೇಜಸ್ವಿ ಸೂರ್ಯ ಹಿಂಗೆ ಟೌನಲ್ಲಿ ಎದುರುಗಡೆ ಮಾತಾಡಿದ್ದ, ಪಂಚಾರಕರು ಈ ಥರ ಅಂತೇಳ್ಬಿಟ್ಟು ಬ್ಲೌಡಿಯರು ಅಂತೇಳ್ಬಿಟ್ಟು ಮಾತಾಡಬಾರ್ದು. ಮಾಜಿ ಮುಖ್ಯಮಂತ್ರಿ ಆಗಿದ್ದರು, ನಿಮಗೊಂದು ಘನತೆ ಇದೆ, ಗೌರವ ಇದೆ, ತೇಜಸ್ವಿ ಸೂರ್ಯ ನಿಮ್ಮ ಮಟ್ಟಕ್ಕೆ ಇಳಿದು ಮಾತಾಡಬಾರ್ದು. ಒಂದು, ನಾವು ನಿಯತ್ತಿನ ಮರಿಬಾರ್ದು, ಅರ್ಥ ಮಾಡ್ಕೋಬೇಕು. ಯಾವ ಕೊರೋನಾ ಟೈಮಲ್ಲಿ ನಮ್ಮ ನಮ್ಮ ರಕ್ತ ಸಂಬಂಧಿಕರೇ ಹೆಣವನ್ನು ಮುಟ್ಲಿಕ್ಕೆ, ತನ್ನ ತಾಯಿ ಹೆಣವನ್ನು, ತಂದೆ ಹೆಣವನ್ನು, ಮಕ್ಕಳ ಹೆಣವನ್ನು ಮುಟ್ಲಿಕ್ಕೆ ಹಿಂದೆ ಮುಂದೆ ನೋಡಿದಾಗ ಇದೇ ಮುಸಲ್ಮಾನರು ಬಂದು ಸಮಾಧಿ ಮಾಡ್ತಾರೆ ಅಂದರೆ ಮಣ್ಣು ಮಾಡ್ತಾರೆ, ಅದನ್ನು ಮರಿಬಾರ್ದು. ಜೀವದ ಹಂಗೆ ತೊರೆದು ಮಣ್ಣು ಮಾಡ್ತಾರೆ, ಆ ನಿಯತ್ ನಾವು ಮರಿಬಾರ್ದು. ಯಾಕೆಂದರೆ ಜಮೀರ್ ಅಂತ ಒಂದಷ್ಟು ಎಡಬಿಡಂಗಿಗಳು ಯಾರೋ ಮಾತಾಡಿದ್ದಕ್ಕೆ ಜನಸಾಮಾನ್ಯರು ಏನ್ರಿ ಮಾಡಿದ್ದಾರೆ? ಸಾಮಾನ್ಯರು ಏನು ಮಾಡಿದ್ದಾರೆ? ನಮ್ಮ ಜೊತೆ ದಿನನಿತ್ಯ ಬದುಕಾರಲ್ವಾ? ಯಾವ ಮಟ್ಟಕ್ಕಾಗಿದೆ ಅಂದರೆ, ನಾನೇ ಕಣ್ಣಾರ ನೋಡಿದ್ದೀನಿ ಒಂದಷ್ಟು ಜನ ಮಾತಾಡ. ಯಾರು ಕರಗಿರೋ ಸಾಬಿ ಸಿಕ್ಕಿರೇನೋ, ಕರಗಿದೆಯಾ ನೀನು ಸಾಬೀನೇನೋ ಹಂಗಾರೆ? ಯಾರು ಕೊಟ್ಟಿದೆಯೋ ನೀನು? ಜಮೀರ್ ಹೇಳಿದ್ರಲ್ಲ ನಿಮ್ಮ ಅಪ್ಪ ಎಲ್ಲ ಬೆಳಗಿದ್ದಾರೆ ಅಂತ, ನೀನು ಯಾಕೆ ಕರಗಿದೆಯಾ? ಇಂಥ ಮಾತುಗಳಾಡ್ತಾ ಇದ್ದಾರೆ ಅಂದರೆ, ನಾನು ನೆನ್ನೆ ಮೊನ್ನೆ ಹೇಳ್ದಂಗೆ ಕಾರಲ್ಲಿ ಓಡಾಡೋರಿಗೇನಾಗಲ್ಲ, ಅವ್ರು ಆರಾಮಾಗವ್ರೆ. ಇಂಥ ಬಡಪಾಯಿ ಮುಸಲ್ಮಾನರು ಅನುಭವಿಸ್ಬೇಕಾಗತ್ತೆ. ಅಲ್ಲ, ಎಲ್ಲ ಧರ್ಮದಲ್ಲೂ ಅಷ್ಟೇ ಬಿಡಿ. ಈ ಸಂಘಿಗಳ ಮಕ್ಕಳೆಲ್ಲ ಫಾರಿನ್ಲ್ಲಿ ಇರ್ತಾರೆ, ವಿದೇಶದಲ್ಲಿ ಇರ್ತಾರೆ, ಈ ಶೂದ್ರ ದಲಿತರ ಮಕ್ಕಳೆಲ್ಲ ಕೂತ್ಕೊಂಡು ಬೀದಿ ನಿಂತ್ಕೊಂಡು ಹೊಡೆದಾಡಕ್ಕೆ ಬರ್ತಾರೆ. ಅರ್ಥ ಆಯ್ತಾ? ಕುಮಾರಸ್ವಾಮಿ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಪಂಚರಾಕರನ್ನ ಬಾಯಿ ಬರಬಾರ್ದು ನಿಮ್ಮ ಬಾಯಿಲ್ಲ ಅದೆಲ್ಲ. ಮತ್ತು ಹೇಳಿದ್ರು ನನಗೆ ಸಲಿಗೆ ಇಲ್ಲ, ಜಮೀರು ನಾನು ಕುಳ್ಳ ಅಂತ ಅವ್ರು ಹೇಳ್ತಾರೆ. ಜಮೀರು ನನ್ನ ಕುಳ್ಳ ಅಂತಿದ್ರು, ನಾನು ಕರಿಯ ಅಂತಿದ್ದೆ, ಆ ಥರ ಸಲಿಗೆ ಇಲ್ಲ ಅಂತ. ಜಮೀರ್ಗೆ ಎದ್ದ ತಕ್ಷಣ ನೀನು ಯಾವ ಮಟ್ಟಕ್ಕೆ ಫಸ್ಟ್ ಸಲ ಯಾವ ಮಟ್ಟಕ್ಕೆ ತಪ್ಕೊಂಡು ಕಿಸ್ಕೊಟ್ರಿ ಕುಮಾರಣ್ಣ, ಎಲ್ಲ ನೋಡಿದ್ದಾರೆ. ಇವತ್ತಿಗೆ ಯಾರೋ ಫೋಟೋ ಇದ್ರೆ ಹಾಕಿಬೇಕಾದ್ರೆ ದಯವಿಟ್ಟು. ಧರ್ಮಸ್ಥಳದಲ್ಲಿ ಹೆಂಗೆ ಕಂಠಿಯಾರದ ಕತೆ ಇದೆಯೋ ಅದೇ ಕತೆ ಡೈಮಂಡ್ ಕತೆ ಎಲ್ಲರೂ ನಿಮ್ಮ ಹತ್ರದಲ್ಲಿ ಎಲ್ಲರಿಗೂ ಗೊತ್ತಲ್ಲ ಕುಮಾರಣ್ಣ. ಜಮೀರ್ ಅವ್ರದ್ದು ನಿಮ್ಮದು ಎಂತೆಂಥ ಕತೆಗಳಿದ್ದಾವೆ, ಡೈಮಂಡ್ ಕತೆಗಳು, ಡೈಮಂಡ್ ಆರದ ಕತೆಗಳು ಇಲ್ವಾ? ಇದೇ ತಾನೇ ನಿಮ್ಗೆ ಆ ಸಲಿಗೆ ಇರೋದ್ರಲ್ಲೇ ನಿಮ್ಗೆ ಮಾತಾಡಿದ್ದು. ಇವತ್ತು ನೀವು ಅಳಿಸ್ಕೊಂಡಿದ್ದೀರಾ, ಒಂದು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಾದ ಏನು ಗೊತ್ತು? ಯಾವುದೇ ಪಕ್ಷ, ಜೆ ಡಿ ಎಸ್ ಅವ್ರು ಇರ್ಬೋದು, ಸಾಬ್ರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಇವ್ರುಗಳನ್ನ ನಂಬ್ಕೊಂಡು ನೀವು ಕುಣಿಯೋಕೆ ಹೋಗಬೇಡಿ. ಇವ್ರು ಯಾವಾಗ ಬೇಕಾದ್ರು ಹೆಂಗೆ ಬೇಕಾದ್ರೂ ಆಗ್ತಾರೆ. ಇವತ್ತು ಇಷ್ಟು ಕಿತ್ತಾಡ್ಕೊಂಡು ನಾಳೆ ಒಂದೇ ತಟ್ಟಲ್ಲಿ ಊಟ ಮಾಡ್ತಾರೆ, ಒಟ್ಟಿಗೆ ಸರ್ಕಾರನೂ ಮಾಡ್ತಾರೆ. ಇವತ್ತು ನೋಡಿದೀವಲ್ವ, ನಾವು ನೋಡಿದ್ದೀವಿ ತಾನೇ.
ಮತ್ತು ಈ ಸಂಘಿಗಳಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಅದಕ್ಕೆ ಮುಸ್ಲಿಮರು ನಾನು ಅದಕ್ಕೆ ಹೇಳಿದ್ದೀವಿ ಬಕ್ರಾಗಳ ಥರ ಕೋಡಂಗಿಗಳ ಥರ ಆಡಬೇಡಿ ನೀವು ಅಂತೇಳ್ಬಿಟ್ಟು ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಹಿಂದೆ ಇದೇ ಯುವಮೋರ್ಚಾದ BJP ಯುವಮೋರ್ಚಾದ ಅಧ್ಯಕ್ಷರಾಗಿದ್ದಂಥ ಪ್ರತಾಪ್ ಸಿಂಹ ಒಂದು ಮಾತು ಹೇಳ್ತಾರೆ, ಅಮಿತ್ ಶಾ ಕೇಳ್ತಾರಂತೆ, ಏನು ರೀ ಸ್ಟ್ರೈಕ್ ಅಂದರೆ ಇಷ್ಟೊಂದು ಸಪ್ಪೆ ಆಗಿದೆ, ಏನೊಂದು ಟೈರ್ ಬೆಂಕಿ ಹಾಕಿಲ್ಲ, ಒಂದು ಒಂದು ಗಾಡಿಗಳು ಹೊಡೆದಿಲ್ಲ, ಮತ್ತೊಂದು ಮಾಡಿಲ್ಲ ಅಂತೇಳ್ಬಿಟ್ಟು, ಅಂದರೆ ಈ ವಕ್ಫ್ ವಿಚಾರವನ್ನು ಜೀವಂತವಾಗಿಡಬೇಕು ಅಂತೇಳಿ ಅಮಿತ್ ಶಾ ಕೊಟ್ಟರು ಇವರಿಗೆ ಟಾಸ್ಕ್. ಅದು ಅದನ್ನು ಈ ಯತ್ನಾಳ ಅಂತವ್ರು ನೋಡಿದ್ರಲ್ಲ, ಪಾದಯಾತ್ರೆ ಮಾಡೋದೆಲ್ಲ ಮಾಡ್ತಾಯಿದಾರಲ್ವಾ, ಅದೇನೆ ಈ ಕಟ್ಕೊಂಡ್ರೆ ನಾಯಿ ಇದೆಯಲ್ಲ, ಕೆರಳಿಯನ್ನ ನಾಯಿ ಉಚ್ಚನಾಯಿ, ಇದನ್ನು ಚೂಬಿಟ್ಟಿದ್ದಾರೆ ಇವಾಗ, ಇಲ್ಲಿಂದ ಶುರು ಮಾಡ್ತಾರೆ. ಇದಕ್ಕೆ ತಕ್ಕನಾಗಿ ನೀವು ಕುಣಿಯಕ್ಕೆ ಹೋಗ್ತಾ ಇದ್ದೀರಾ ಮುಸಲ್ಮಾನರು, ಪಾಪ ನಮ್ಮ ಮಹೇಂದ್ರ ಕುಮಾರ್ ಯಾವಾಗಲೂ ಹೇಳೋರು, ಅವ್ರು ಪ್ರವೋಕ್ ಮಾಡ್ತಾರೆ ಮುಸ್ಲಿಮ್ರನ್ನ, ನೀವು ಪ್ರವೋಕ್ ಆಗಬೇಡಿ, ಆಗಬೇಡಿ, ನೀವು ತಾಳ್ಮೆಯಿಂದಿರಬೇಕು ಅಂತೇಳ್ಬಿಟ್ಟು ಕೆರಳಿ ಅಂತವನಿಗೆ ಮತ್ತೊಬ್ಬರ ಬಗ್ಗೆ ನನ್ನಂತರ ಮಾತಾಡಬೇಕು, ನಿಮ್ಮಂಥವರಲ್ಲ, ನೀವು ಸೌಹಾರ್ದಗತೆ ಮಾತುಗಳನ್ನಾಡಬೇಕು, ನೀವು ಮಾತಾಡ್ತಾ ಇಲ್ವಲ್ಲ, ಮೇನ್ ಸ್ಟ್ರೀಮ್ ಬರ್ತಾ ಇಲ್ಲ, ಸೇರ್ತಾ ಇಲ್ಲ ಜನಗಳ ಹತ್ರ, ಎಲ್ಲಿ ಮಾತಾಡ್ತಾ ಇದ್ರಿ ನೀವು, ಇಲ್ಲಿ ಮಾತಾಡ ನಿಮ್ಮ ಅಲ್ಲ ಕರ್ರಗಿದನ ಬೆಳ್ಳಗಿದನ ಯಾವ ಕಲ್ಲರು ಅಂತ ಅವನೇನೋ ಕೇಳ್ತಾನೆ ಬಕ್ರಾ ಥರ, ಅದಕ್ಕೆ ನೀವು ರೋಚಿಕೆದು ಮಾತಾಡ್ತಾ ಇದ್ದೀರಾ, ಅದಕ್ಕೆ ಪ್ರವೋಕ್ ಆಗ್ತಾ ಇದ್ದೀರಾ, ಅದೆಲ್ಲ ಮಾತಾಡಬೇಕಾಗಿದ್ದು. ನೀವು ಯಾವಾಗ ದೇವೇಗೌಡರ ಕುಂಡ್ಕತ್ತಿನ ದಿಮಾಕಿನ ಮಾತು ಜಮೀರ್ ಬಾಯಿಲ್ ಬಂತಲ್ಲ, ಯಾವ ಮಟ್ಟಕ್ಕೆ ಖಂಡಿಸ್ಬೇಕಾಯಿತು, ಮಾತಾಡಿದ್ರಾ ಇವು ಏನು ಈ ಎಲ್ಲ ವಿಚಾರದಲ್ಲಿ ಬಂದು ಮಾತಾಡಿದ್ನಲ್ಲ ಇವನು ಕೆರಳಿ, ಆ ಟೋನಲ್ಲಿ ಆ ವಿಚಾರ ನೀವು ಮಾತಾಡ್ತಾ ಇಲ್ಲ, ನೀವು ಮಾತಾಡಲಿಲ್ಲ, ಅದನ್ನು ತಾನೇ ಮಾತಾಡಬೇಕಾಯ್ತು. ನೀವು ಅದು ಬಿಟ್ಬಿಟ್ಟು ಕೂತ್ಕೊಂಡು ಅವ್ರು ಕೊಡಂಗಿ ಥರ ಆಡ್ತಾವನೆ, ನೀವು ಬಂದು ಇಲ್ಲಿ ಮಾತಾಡ್ತಾ ಇದ್ರ, ಅವನು ಅಷ್ಟೇ, ಅದು ಏನು ರೀ ಸಂಘಿಗಳು ಹೇಳ್ಕೊಟ್ರದ ಇವ್ರಿಗೆ, ಆ ಚೈನ್ ಚೈತ್ರನೂ ಹೇಳ್ತಾಳೆ ನಿಮ್ಮ ಅಪ್ಪನ ಕೊಟ್ಟಿದ್ರೆ ಅಂದ್ಕೊಂಡು, ಇವನು ಹಂಗೆ ಹೇಳ್ತಾನೆ, ಈ ಸಂಘಿಗಳು ಇದನ್ನ ಹೇಳ್ಕೊಟ್ರದ ಇವ್ರಿಗೆಲ್ಲ ಏನು ಹೇಳ್ಕೊಟ್ಟಿದ್ದಾರೆ, ಇವ್ರಿಗೆ ನಾಚಿಕೆ ಮನ ಮರಿದೇನು ರೀ ಸ್ವಲ್ಪ ನಾನು. ಅದಕ್ಕೇ ನಾನು ಹೇಳಿದ್ದು, ಕುಮಾರಣ್ಣ ದಯವಿಟ್ಟು ನೀವು ಇಂಥ ಪದಗಳು ನಿಮ್ಮ ಬಾಯಲ್ಲಿ ಬರಬಾರ್ದು, ನಿಮ್ಮ ಬಾಯಲ್ಲಿ ಬರಬಾರ್ದು, ನೀವು ಇಂಥ ಮಾತುಗಳನ್ನ ಆಡಬಾರ್ದು, ನೀವು ಪಂಚಾರಾಕ್ರನ ಮಾತು ನೀವು ಆಡಬಾರ್ದು, ಅದು ತೇಜಸ್ವಿ ಸೂರ್ಯನ ಕೊಚಗೊಂಡಿ ಭಾಷೆ ಅದು, ನೀವು ಮಾಜಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಮಾಜಿ ಆಗಿದ್ದಾರ, ಕೇಂದ್ರ ಸಚಿವರಾಗಿದ್ದಾರೆ, ನೀವು ಯಾರೋ ಒಬ್ಬ ಜಮೀರ್ ಅಂತಂದು ಮಾಡಿದ್ದಕ್ಕೆ ನಮ್ಮಷ್ಟೇ ಒಂದಷ್ಟು ಹುಡುಗರು ಅಷ್ಟೇ, ಜಮೀರನ್ನ ಸಿಕ್ಕಿದ್ರೆ ಕೊಳಪೆ ಇಟ್ಕೊಂಡು ಕೇಳಿ ಏನಪ್ಪ ಹಿಂಗೆ ಮಾತಾಡಿದೆ ಅಂತೇಳ್ಬಿಟ್ಟು ಅಂಥವ್ರನ್ನ ಕೇಳಿ, ಅದು ಬಿಟ್ಟು ಈ ಐಸ್ಕೆಂಡಿ ಮಾರರನ್ನ ಈ ಎಂಥದ್ದು ಈ ಪಂಚರಾಕವ್ರನ್ನ ಅವ್ರ ಇವ್ರನ್ನ ಸಾಬಡುಗ್ರನ್ನ ಹಿಡ್ಕೊಂಡು ನೀನು ಯಾಕೋ ಕರ್ರಗಿದ್ಯಾ, ಹಂಗಾರೆ ನಿಮ್ಮ ಅಪ್ಪನ ಕೊಟ್ಟಿಲ್ವ ನೀನು, ನಿಮ್ಮ ಅಪ್ಪ ಜಮೀರ್ ಹೇಳಿದಾನಲ್ಲ ಮುಸ್ಲಿಮರೆಲ್ಲ ಬೆಳಗಾವ್ರೆ ಅಂತೇಳ್ಬಿಟ್ಟು ಈ ಮಾತುಗಳನ್ನ ಆಡೋಕೆ ಹೋಗಬೇಡಿ, ತಪ್ಪು ತಪ್ಪು. ಕೊರೋನಾ ಟೈಮಲ್ಲಿ ಅವರೇ ಬಂದು ಮೂತು ಹಾಕಿದ್ದು ಗೊತ್ತಿದ್ದೀರಾ ನಿಮಗೆ, ಊಟ ಕೊಟ್ಟರು ಇವರು ಕೊಟ್ಟರು ಅವರು ಕೊಟ್ಟರು ಎಲ್ಲರೂ ಕೊಟ್ಟರು ಜನಗಳಿಗಿಲ್ಲ ಅಂತಲ್ಲ, ಎಣ ಮಟ್ಟಕ್ಕೆ ಬಂದಿದ್ದಾರೆ, ಯಾರು ಬಂದ್ರೆ ಅವತ್ತು ಇವರೆತ್ತನೇ ಬಂದಿದ್ದು, ಮತ್ತು ನಾಳೆ ಇವರೆಲ್ಲ ಒಂದಾಗ್ತಾರೆ ರೀ, ಇವರೆಲ್ಲ ಒಂದಾಗ್ತಾರೆ ಸಲಿಗೆ ಇದೇ ಇವರಿಗೆ. ನಾನು ಅದಕ್ಕೆ ಹೇಳಿದ್ದು ಸುಮ್ಮನೆ ಡೈಮಂಡ್ ಕತೆ ಪೂರ್ತಿ ಹೇಳೋಕೆ ಹೋಗೋದು ಬೇಡ, ಅದೇನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸದಾಶಿವನಗರ ಬಂಗ್ಲೆಗಳಲ್ಲಿ ಜಮೀರ್ ಅವರು ಕುಮಾರಸ್ವಾಮಿ ಎಷ್ಟೆಷ್ಟು ಸಲಿಗೆಗಳಿತ್ತು ಎಲ್ಲರಿಗೂ ಗೊತ್ತಿದೆ. ನಮಸ್ಕಾರ.